ಸಹಕಾರ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಆ ಎಲ್ಲ ಕೊಡುಗೆಗಳಲ್ಲಿಯೂ ಸಹಿತ ಈ ಎಲ್ಲ ಹಣವನ್ನೇ ತಿದ್ದುಪಡಿ ಮಾಡುವುದಕ್ಕೆ ಅವರಿಗೆ ಶ್ರಮಪಟ್ಟು ಪ್ರಯತ್ನಪಟ್ಟು ಯಶಸ್ವಿಯಾದರು ಈ ಕೊಡುಗೆಯನ್ನು ನೀಡಿದರು. ಇದು ಅತ್ಯಂತ ಶ್ರೇಷ್ಠವಾದ ಕೊಡುಗೆ. ಅಭಿಮಾನದಿಂದ ನಾನು ಮತ್ತೊಮ್ಮೆ ಅವರಿಗೆ ಕಾಂಗ್ರ್ಯಾಚುಲೇಷನ್. ಕೋಆಪರೇಟರ್ಸ್ ಸಲ್ಯೂಟ್ ಮಿಸ್ಟರ್ ಶರದ್ ಪವಾರ್. ಈ ಕಣ್ಣಿ ಅವರ ಹಾರ್ಟ್ ಫುಲ್ ಗ್ರೇಟ್ಫುಲ್ನೆಸ್ ಟು ಮನಮೋಹನ್ ಸಿಂಗ್. ಈ ಕಣ್ಣಿ ಅವರ್ ಹಾರ್ಟ್ ಫುಲ್ ಗ್ರೇಟ್ಫುಲ್ನೆಸ್ ಟು ಯುಪಿ ಚೇರ್ಮನ್ ಶ್ರೀಮತಿ ಸೋನಿಯಾ ಗಾಂಧಿ. ವಿ ಆರ್ ಆಲ್ ಥ್ಯಾಂಕ್ಫುಲ್ ಟು ದಿ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಫಾರ್ ಹ್ಯಾವಿಂಗ್ ಪಾಸ್ ದಿಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಈ 111ನೇ ಸಂವಿಧಾನದ ತಿದ್ದುಪಡಿ ಮೂಲಕ ನಮ್ಮ ಸರ್ಕಾರ ಕ್ಷೇತ್ರವನ್ನು ನಾವು ನಮ್ಮ ಸಂವಿಧಾನದ 19 ಯಾವುದು ಫಂಡಮೆಂಟಲ್ ರೈಟ್ಸ್ ಇದೆ, ಇವನ್ ಫ್ರೀಡಮ್ ಆಫ್ ಪ್ರೆಸ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಇಟ್ ಇಸ್ ದೇರ್ ಇನ್ ಆರ್ಟಿಕಲ್ 19 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 19(1)(c)ದೊಳಗೆ ಇಲ್ಲಿವರೆಗೆ ಫಂಡಮೆಂಟಲ್ ರೈಟ್ ಆಗಿ ಅಸೋಸಿಯೇಷನ್ ಆರ್ ಯೂನಿಯನ್ಸ್ ಮಾತ್ರ ಇದೆ. ಇವತ್ತು ಅಸೋಸಿಯೇಷನ್ ಯೂನಿಯನ್ ಜೊತೆಗೆ ಟು ಫಾರ್ಮ್ ಕೋಆಪರೇಟಿವ್ ಬಿಕಮ್ ಫಂಡಮೆಂಟಲ್ ರೈಟ್ಸ್. ಸಂವಿಧಾನದಲ್ಲಿ ಸಹಕಾರ ಸಂಘ ಸ್ಥಾಪನೆ ಮಾಡತಕ್ಕಂಥ ಹಕ್ಕು ನಮ್ಮ ಭಾರತೀಯರಿಗೆ, ಭಾರತದ ನಾಗರಿಕರಿಗೆ ಮೂಲಭೂತ ಹಕ್ಕಾಗಿ ದೊರಕುವುದಕ್ಕೆ ಸಂವಿಧಾನ ತಿದ್ದುಪಡಿ ಆಯಿತು. ಇದೊಂದು ಅಂತಾರಾಷ್ಟ್ರೀಯ ಸಹಕಾರ ವರ್ಷದಲ್ಲಿ ಭಾರತ ಉಳಿದವರಿಗೆ ಮಾದರಿಯಾಗಿ ಕಾನೂನನ್ನು ಮಾಡಿದೆ. ಸಹಕಾರಿಯಾಗಿ ಕೇಂದ್ರ ಸರ್ಕಾರವನ್ನು, ಪಾರ್ಲಿಮೆಂಟನ್ನು ನಾನು ಅಭಿನಂದಿಸ್ತೇನೆ. ಇದರ ಜೊತೆಗೆ ಈ 111ನೇ ಸಂವಿಧಾನದಲ್ಲಿ ಮಾಡಿದ್ದಾರೆ, ಅದರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ 43A ಟು 43B ನಮ್ಮ ಸ್ಟೇಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ಗೆ ಎಡಿಷನ್ಸ್ ಮಾಡಿದ್ದಾರೆ. ಆ ಎಡಿಷನ್ಸ್ ಮುಖಾಂತರ ಹಲವಾರು ವಿಶೇಷತೆಗಳನ್ನು ಕೊಡಲಾಗಿದೆ. ಒಂದು ಮೆಟೀರಿಯಲ್ ಆಫ್ ಕೋಆಪರೇಟಿವ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಈ ಚುನಾಯಿತ ಬೋರ್ಡ್ನವರ ಅಧಿಕಾರ ಅವಧಿ ಎಷ್ಟು, ಒಂದು ವೇಳೆ ಸೂಪರ್ ಸೀಡ್ ಮಾಡತಕ್ಕಂಥ ಪರಿಸ್ಥಿತಿ ಬಂದರೆ ರಾಜ್ಯ ಸರ್ಕಾರಗಳು ಎಷ್ಟು ಏನೇನು ಪರಿಗಣನೆಗೆ ತೆಗೆದುಕೊಳ್ಬೇಕು. ಒಂದು ವೇಳೆ ಸೂಪರ್ ಸೀಡ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ 6 ತಿಂಗಳಿಗಿಂತ ಹೆಚ್ಚು ಸೂಪರ್ ಸೀಡ್ ಮಾಡಿ ಇಟ್ಕೊಂಡು ಹೋಗುವಂಥ ಪ್ರಶ್ನೆಯೇ ಇಲ್ಲ. ಚುನಾವಣೆಯನ್ನು 6 ತಿಂಗಳದಾಗ ಮಾಡಬೇಕು, ಅಂಥ ಸಂದರ್ಭದಲ್ಲಿ ಏನೇನು ಜವಾಬ್ದಾರಿಗಳು ಅನ್ನೋದನ್ನು ಚಿತ್ರಿಸಬೇಕು. ನಮಗೆಲ್ಲ ಆಶ್ಚರ್ಯ ಆಗ್ತದೆ, ರಾಜ್ಯಗಳು, ಕೆಲವು ರಾಜ್ಯಗಳು, ಉದಾಹರಣೆಗೆ ತಮಿಳುನಾಡು, ಉದಾಹರಣೆಗೆ ಉತ್ತರ ಪ್ರದೇಶ, ಉದಾಹರಣೆಗೆ ಮಧ್ಯಪ್ರದೇಶ, ಇಲ್ಲೆಲ್ಲ ಸರ್ಕಾರ ಬಗ್ಗೆ ಆದ ನಂತರ ಎಲ್ಲ ಕೋಆಪರೇಟಿವ್ ಸೊಸೈಟಿಗಳನ್ನು ಅಡ್ಮಿನಿಸ್ಟ್ರೇಟರ್ ಕೈ ತೊಗೊಂಡಿರ್ತಾರೆ, ಬೋರ್ಡ್ಸ್ ಎಲ್ಲ ಬರ್ಕಾಸ್ಟ್. ತಮಿಳ್ನಾಡಿನೊಳಗೆ ಸುಮಾರು 2 ದಶಕಗಳಾಗಬೇಕು ಬಂತು, ಚುನಾವಣೆಗಳನ್ನೇ ಇಲ್ಲ. ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಸರ್ಕಾರ ಬಂದಮೇಲೆ ಚುನಾವಣೆಯೇ ಇಲ್ಲ, ಎಲ್ಲ
ಸೊಸೈಟಿಯವರು ಅಡ್ಜಸ್ಟ್ ಆಗ್ತಾರೆ. ಈ ರೀತಿ ಏನು ಸಹಕಾರಿ ಕ್ಷೇತ್ರವನ್ನ ಹಸ್ತಕ್ಷೇಪ ಮಾಡಿ ಅಶಕ್ತಗೊಳಿಸ್ತಕ್ಕಂಥದ್ದನ್ನ ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ರು, ರಾಜಕಾರಣಿಗಳು ಮಾಡ್ತಾ ಇದ್ರು. ಅವುಗಳಿಗೆ ನಿರ್ಬಂಧ ಮಾಡಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹೆಜ್ಜೆಯನ್ನ ಇವತ್ತು ಈ ತಿದ್ದುಪಡಿ ಮೂಲಕ ಮಾಡಲಾಗಿದೆ. ಸದಸ್ಯರಿಗೆ ಮಾಹಿತಿ ಹಕ್ಕು, ರೈಟ್ ಆಫ್ ಇನ್ಫಾರ್ಮೇಶನ್, ಆಮೇಲೆ ಆಡಿಟ್ ಮಾಡಿಸ್ಬೇಕಾಗಿರ್ತಕ್ಕಂಥ ಆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಆನ್ ದ ಬೋರ್ಡ್, ಇವೆಲ್ಲ ಸಂವಿಧಾನದ ಹಕ್ಕುಗಳಾಗಿ, ಸಂವಿಧಾನದ ಪ್ರಾವಿಷನ್ಗಳಾಗಿ ಇವತ್ತು ಬಂದಿರುವಂಥದ್ದು ಈ ತಿದ್ದುಪಡಿ ಅಂತ. ಈ ತಿದ್ದುಪಡಿ ನಮ್ಮ ಅಂತಾರಾಷ್ಟ್ರೀಯ ವರ್ಷದಲ್ಲಿ ನಮ್ಮ ಸರ್ಕಾರಿ ಸಂಸ್ಥೆಗಳನ್ನು ದೇಶದಲ್ಲಿ ಸದೃಢ ಮಾಡೋದಕ್ಕೆ ವಿಶೇಷ ಒತ್ತು ಕೊಡ್ತದೆ. ಇದರ ಮೂಲಕ ದೇಶದ ಸರ್ಕಾರಿ ವ್ಯವಸ್ಥೆ ಇನ್ನೂ ಆರೋಗ್ಯಕರ, ಇನ್ನೂ ದೃಢ ಆಗ್ತಕ್ಕಂಥ ಒಂದು ಸಂದರ್ಭ ಕಾಲ ಇದು. ಹಾಗೆ ಹೇಳಲು ಇದನ್ನು ಮತ್ತೊಮ್ಮೆ ಸ್ವಾಗತ ಮಾಡಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷದಲ್ಲಿ ಇಂಥ ಇನ್ನೂ ಹಲವಾರು ಕೆಲಸಗಳು ರಾಷ್ಟ್ರ ಸರ್ಕಾರ, ರಾಜ್ಯ ಸರ್ಕಾರ, ಅದಕ್ಕಿಂತ ಹೆಚ್ಚಾಗಿ ಸಹಕಾರಿ ಸಂಸ್ಥೆಗಳವರು ಅಭಿವೃದ್ಧಿಯತ್ತ ತಮ್ಮ ಸಂಸ್ಥೆಗಳನ್ನು ಬಲಪಡಿಸಿಕೊಂಡು ಸೇವಾ ಕ್ಷೇತ್ರವನ್ನು ವಿಸ್ತರಣೆ ಮಾಡಿಕೊಂಡು ಕೆಲಸ ಮಾಡಲಿ ಹಾಗೆ ಅಂತ ಹೇಳಿ ನಾನು ಹಾರೈಕೆಯನ್ನು ಮಾಡಿದೆ. ಬಟ್ಟೆಯನ್ನು ನಾವು ಇವತ್ತು ಉತ್ಪಾದನೆ ಮಾಡ್ತೀವಿ. ಅದಕ್ಕೆ
ಬೇಕಾಗಿರ್ತಕ್ಕಂಥ ನೂಲ್ಗಳು 36% ಕಾಫಿ ಸೆಕ್ಟರ್ನಿಂದ ಬರ್ತದೆ. ನಮ್ಮ ದೇಶದೊಳಗೆ 100-65% ಹೆಚ್ಚು ಪ್ರಮಾಣದ ಫುಡ್ ಗ್ರೇನ್ಸ್ ಡಿಸ್ಟ್ರಿಬ್ಯೂಷನ್, ಇವತ್ತೇನು ರೇಷನ್ ಅಂಗಡಿಗಳ ಫುಡ್ ಗ್ರೇನ್ ಡಿಸ್ಟ್ರಿಬ್ಯೂಷನ್ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸಹಕಾರ ಕ್ಷೇತ್ರದಿಂದ ನಡೀತದೆ. ಹಾಲು ಉತ್ಪಾದನೆಯೊಳಗೆ ಸಹಕಾರ ಕ್ಷೇತ್ರದ ಮೂಲಕ ಹಾಲು ಉತ್ಪಾದನೆ ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಜನ ಹಳ್ಳಿ ನೋಡೋ ಹಾಗೆ ದೊಡ್ಡ ಸಾಧನೆಯನ್ನು ಮಾಡಿದೆ. ನಮ್ಮ ಪಟ್ಟಣ ಸಹಕಾರ ಬ್ಯಾಂಕ್ಗಳು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್, 2,00,000 ಕೋಟಿಗಿಂತ ಹೆಚ್ಚು ಹಣವನ್ನು, ಅದರಲ್ಲಿ ಸುಮಾರು 70%ನಷ್ಟು ಹಣ ಇವತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ಗೆ ಸಾಲ ಹಂಚಿಕೊಳ್ಳುತ್ತಿಲ್ಲ. ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಆಗಲಿ, ಒಂದೊಂದು ಸಣ್ಣ ಸಣ್ಣ ಸೆಕ್ಟರ್ಗಳು ಅದಾವಲ್ಲ, ಈ ಎಲ್ಲ ಸೆಕ್ಟರ್ಗಳಿಗಿಂತ ಹೆಚ್ಚು ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಾಲ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅಂದರೆ ಅದು ಸಹಕಾರ ಕ್ಷೇತ್ರ. 100-50% ಹೆಚ್ಚು ಪ್ರಮಾಣದ ರಾಸಾಯನಿಕ ಗೊಬ್ಬರ ತಯಾರು ಮಾಡತಕ್ಕಂಥ, 100-50% ಹೆಚ್ಚು ರಾಸಾಯನಿಕ ಗೊಬ್ಬರ ವಿತರಣೆ ಮಾಡತಕ್ಕಂಥಕ್ಕೆ ಸಹಕಾರ ಕ್ಷೇತ್ರ ಕಾರಣ. ಅದು ಸಹಕಾರ ಕ್ಷೇತ್ರ. ಇದು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೂ ಈ ಅಂಕಿಅಂಶಕ್ಕೆ ನಾವೇನು ಕಡಿಮೆ ಇಲ್ಲ. ನಮ್ಮ ಜಿಲ್ಲಾ ಮಟ್ಟದೊಳಗಂತೂ ನಾವು ಭಾಳಷ್ಟು ಎತ್ತರ. ಇದು ನಮ್ಮ ಗದಗ ಜಿಲ್ಲೆಯ ಸಾಧನೆ. ಗದಗ ಜಿಲ್ಲೆ ಇದು ಸಹಕಾರ ತೊಟ್ಟು ಅಂತೇಳಿ ಹೇಳ್ಕೊಳ್ಳೋದಕ್ಕೆ ಅಭಿಮಾನದಿಂದ ನಾವು ಮುಂದೆ ಹೆಜ್ಜೆ ಹಾಕೋದಕ್ಕೆ ಉಳಿದವರಿಗೆ ಸಹಕಾರ ಚಳವಳಿಯಲ್ಲಿ ಪಾಲ್ಗೊಳ್ಳುವಂಥ ಪ್ರೇರಣೆ ಸ್ಫೂರ್ತಿಯನ್ನು ನಮ್ಮ ಹಿರಿಯ ನಾಯಕರುಗಳು ಕೊಡುವಂಥ ಕೆಲಸ. ಅದೆಲ್ಲ ನೀವು ಸರ್ಕಾರಿ ಸಹಾಯಕರು ಏನು ಮಾಡ್ಬಿಡ್ತೀರಿ ಅಂದರೆ ಸ್ಮಾಲ್ ಹ್ಯಾಂಡ್ ಮಾರ್ಜಿನ್ ಕೈ ಅವ್ರು ಹೇಗೆ ಅದರ ಲಕ್ಷ್ಯ ಇಲ್ಲ, ಅವ್ರಿಗೆ ಕೇಳಿದ್ರು ಅವ್ರ ಪ್ರಶ್ನೆ, ಆ ಪ್ರಶ್ನೆ ಕೇಳೋದು ಏ ಭಾಳ ಬೇಕಲ್ಲವು ಅಂತ ಹೇಳಿ ತಿಳ್ಕೊಂಡಿರ್ತಾರೆ ಅವರು. ಯಾಕಂದ್ರೆ ನೋಡಿ, ಇವತ್ತಿನ ಪತ್ರಿಕೆ ಅಂತ ಮಾಡಿದ್ದೀನಿ ಸರ್, ಪ್ರಶ್ನೆ ಮುಗಿತು ಅಂತ ತಿಳ್ಕೊಂಡೆ, ಮತ್ತೆ ಪ್ರಶ್ನೆ ಕೇಳಿ ಆಮೇಲೆ ಅವ್ರು ಆಫ್ ಮಾಡ್ತಾರೆ. ಪತ್ರಿಕಾ ಸಹಕಾರ ಸಂಘಗಳಿಗೆ ಅವರು ವರ್ಷಕ್ಕೆ 30% ನೇರ ತೆರಿಗೆ ಸಬ್ಜೆಕ್ಟ್ಸ್ ಬರ್ತಾರೆ. ಇವತ್ತಿನ ಪತ್ರಿಕೆಗಳನ್ನು ನೋಡ್ತೀವಿ, ಮಾಧ್ಯಮಗಳನ್ನು ನೋಡ್ತೀವಿ. ನಮ್ಮ ದೇಶದ 20 ಕೋಟಿ ಸರ್ಕಾರಿ ಸಂಸ್ಥೆಯ ಸದಸ್ಯರಿದ್ದೇವೆ. ಈ ಸರ್ಕಾರ ಚಳವಳಿ ಅದರಲ್ಲೂ ವಿಶೇಷವಾಗಿ ಹಳ್ಳಿ ಘಾಟಿನ ಜನರಿಗೆ ರೈತರ ಬದುಕಿಗೆ ನೇರ ಸಂಬಂಧ ಇರೋ ಯಾರು ಒಬ್ಬರು ಅಂತಾರಾಷ್ಟ್ರೀಯ ವರ್ಷ ಇವತ್ತು ಪ್ರಾರಂಭ ಆಗಿದೆ. ನಾವು ಕೇಳಿದ್ವಿ, ನಾನು ನಾಟ್ ಫಾರ್ ಹೇಳಿದ್ದೆ, ಯಾಕಂದ್ರೆ ಏನು ಹೇಳಿ ನಿಮ್ಗೆ ಆಗಲಿಲ್ಲ ಅಂದ್ರೆ ಇವ್ರಿಗೆ ಆಗಲಿಲ್ಲ ಅಂದ್ರೆ ಜನರ ಮೂಲಭೂತ ಅವಶ್ಯಕತೆಗಳಿಗೆ ಸ್ಪಂದಿಸತಕ್ಕಂಥ ಕ್ಷೇತ್ರಕ್ಕೆ ಮಾಧ್ಯಮಗಳು ಹೆಂಗೆ ಸ್ಪಂದಿಸ್ತಾ ಇದ್ದೀವಿ ನೀವು? ಅಷ್ಟ ಮಹತ್ವದ ಘಟಕನ ಕೊಟ್ಟಿದೆ ಅಂತ ಅದ ವ್ಯಾಲೆಂಟೈನ್ ಡೇ ಇದ್ರೆ, ವುಮೆನ್ಸ್ ಡೇ ಇದ್ರೆ, ಸಿನಿಮಾ ಏನಿದ್ರೆ, ಹೊಸ ವರ್ಷ ನಮಗೆ ನಿಮಗೆ
ವೈಚಾರಿಕತೆಯವರೆಗೂ ಸಹಿತ ಬದಲಾವಣೆಯನ್ನು ತರುವಂತಾಗಿದೆ. ನಾನು ಸ್ನೇಹಿತರಾಗಿ ಐ ಹೋಪ್ ನೋಬಡಿ ಇಸ್ ಓಕೆ ನಾನು ಒಂದು ನೆನಪು ಮಾಡಿಕೊಂಡು 1984 ನಾನು ಆವಾಗ ಎಮ್ ಎಲ್ ಸಿ ಆಗಿದೆ. ನನ್ನ ಪ್ರಸಂಗ ಸ್ನೇಹಿತರು ಪಾರ್ಮಿಟಿ ಅವರ ಸ್ನೇಹಿತರು ಯಾಕಂದ್ರೆ ಅದನ್ನು ನಮ್ಮಲ್ಲಿ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮಾಡಿದಂತೆ ಸ್ನೇಹಿತ ಮಾಡಿದೆ ಆಕ್ಟಿವ್ ಪೊಲಿಟಿಕಲ್ ವರ್ಕರ್ ಇದ್ದರೆ ಭಾರತದ ಸ್ನೇಹಿತರು. ನಾನು 84 ಎಮ್ ಎಲ್ ಸಿ ಆದಾಗ ನಮ್ಮ ಜೊತೆ ಇರ್ತೇವೆ ಒಂದು 6 ತಿಂಗಳಾಗಿತ್ತು. ಬರ ಭಾರಿ ಬರ ನಮ್ಮ ಹುಬ್ಳಿ ಪ್ರೆಸಿಡೆಂಟ್ ಇನ್ನು ಇಲ್ಲಿ ನಮ್ಮ ಊರಾಗ ಅಂದ್ರೆಸ್ಟು ಮೌಬಿ ತಮ್ಮ ತೊಂದರೆ ತೊಗೊಂಡು ಉಳ್ಕಿದವರೆಲ್ಲ ಅಲ್ಲಿ ದನ ಪಣ ಹರಕೊಂಡು ಮೇವಿಲ್ಲ ಅದು ಇಲ್ಲ ಇದು ಇಲ್ಲ ಇವನ್ನೆಲ್ಲನೂ ನೋಡಿ ನಾನು ಹೋಗಿ ನಾ ಹಿಂಗೆ ಹಂಚಿಕೊಂಡೆ. ಏನು ರೀ ದನ 50 ರೂಪಾಯಿಗೆ ಮಾರಾಟ ಆಗ್ತದೆ ಮತ್ತವರು ನಕ್ಕು ಏನು ಪಟೇಲ್ರ ಎಂಬಲ್ಸಾಗಿ 6 ತಿಂಗಳಾಗಿಲ್ಲ ನೀವು 20 ವರ್ಷ ಹೇಳುವಂಗೆ ರಾಜಕೀಯದಲ್ಲಿ ಮಾತಾಡೋ ಮಾತಾಡ್ತಿರಲ್ಲ ಅಂತ ಚುಚ್ಚಿದ್ರು. ಇಲ್ಲಿ ಕಬ್ಬಿಣ ಇಲ್ಲ ನಾವು ಬರ ಮುಂದೆ ಇಲ್ಲಿ ಶಿವಕುಪ್ಪಿ ಹತ್ರ ದನ ಸತ್ಬಿಡೋದು ನೋಡಿ ಅಂತ ಹೇಳಿದ್ರು. ನನ್ನ ಬೈದ್ರು ಬೈ ಹೇಳಿ ತೋರಿಸಿದ್ರು ಅಂದ್ರೆ ದೇ ಡಿಡ್ ನಾಟ್ ಬಿಲೀವ್ ವಾಟ್ ಐ ವಾಸ್ ಟೆಲಿಂಗ್. ಆದರೆ ಅವ್ರನ್ನ 2 ದಿವಸ ಬಿಟ್ಟು ನರೇಗಲ್ ಸಂತೆ ಕರ್ಕೊಂಡು ನರೇಗಲ್ ಸಂತ್ಯಾಗ ಪ್ರೆಸ್ ಕೆಲವರು ನಾಲ್ಕು ಒಂದೇ ಕಡೆ ಇದ್ದಾರೆ ಅವರವ್ರ ಇದು ಎತ್ತಿಲ್ಲ ಒಬ್ರು ಟಿಂಗಲ್ ಮಾಡ್ತಿದ್ರು. ಒಬ್ರು ಅದೇನೈತೆ ಅವ್ರು ಹೇಳ್ಕೊಂಡು ಐತಿ ಅಂತ ಅವ್ರದ್ದು ಅಂದರೆ ಒಟ್ಟು ಏನು ಅರ್ಬನ್ ಓರಿಯೆಂಟೆಡ್ ಇದೆಯಲ್ಲ ಅರ್ಬನ್ ಓರಿಯೆಂಟೆಡ್ ಪಾಲನ್ ಇತ್ತು 75% ಒಂದು 25% ರೂರಲ್ ಓರಿಯೆಂಟೆಡ್ ಇತ್ತು. ಅವ್ರು ರೂರಲ್ ಓರಿಯೆಂಟೆಡ್ ಇದ್ದವ್ರು ಅವ್ರಿಗೆ ಬಾಯ್ ಇರಲಿಲ್ಲ ಸುಮ್ಮನೆ ಅವ್ರೇನು ಅಂತ ಅದನ್ನ ಕೇಳ್ಕೊಂಡು ಬರಗಾಲ ಬಿಸಿ ಹೆಚ್ಚಿದ್ರು ಸಹಿತ ಇವರೇನು ಹತ್ತಿದ್ದಿಲ್ಲ. ಇಲ್ಲಿ ಬಂದು ನರೇಗಲ್ ಕೇಳಿದ ಮೇಲೆ 2 ತಾಸು ಕಳೆದ್ರು. 2 ತಾಸು ಕಳೆದ್ರೆ ನಿಮ್ಗೆ ಹೇಳ್ತೀನಿ ಒಬ್ಬರ ಖರ್ಚಿಗೂ ಕೊಯ್ದ ಇರ್ತಿದ್ದಿಲ್ಲ ಮಣ್ಣೀರಿಂದ ಕೊಯ್ದಿರ್ತಾರ. ಫಸ್ಟ್ ಬಂದಿದ್ದ ನಾವು ಹೋಗ್ತಿದ್ದು ಒಂದು 10 ನಿಮಿಷ ಆಗಿತ್ತು. ಒಬ್ಬ ಬಂದ ಬಂದು ಸೆರೆಕೊಳ್ಳಿಲ್ಲ ನಮ್ದು ಊರೇ ಆಗಿತ್ತಾನೆ ಬೈದಿದ್ದೆ ಅವ್ರು ಅವ ಬಂದು ಜೊತೆಗೆ ಬಂದು ಬಂದಾಗ ಒಂದು ಕಾರ್ ಹಿಡ್ಕೊಂಡ ಏ ಕೂತ್ಕೊಂಡು ಅರ್ಧ ಮಾಡ್ತಿದ್ದೆ ಬರ ಬಿದ್ದಂತ ಬಾ ತ್ರಾಸಿಗೆ ಇದೆ ಅಂತ ಅವ್ರು ಮರಕ್ಕೆ ಬಂದಾರೆ ಸರ್ ಸಾಹೇಬ್ಗಳು ಅವ್ರು ಕೂಡ ಮಾತಾಡ ಈಗ ಬಂದ್ರೆ ಎಲ್ಲಿ ಕೊಂಬಿಟ್ಟ ನೀ ಎದಕ್ಕೆ ಬಂದಿದ್ದೆ ಅಂತ ಕೇಳಿದ್ರು. ಯಾಕ ನಾನು ಒಂದೇ ಹತ್ತಿರ ಅದು ಮಾರಕ್ಕೆ ಎಷ್ಟಕ್ಕೆ ಮಾಡಿ 25 ರೂಪಾಯಿ ಮಾಡಿ 10 ರೂಪಾಯಿ 15 ರೂಪಾಯಿ ಬರ್ತೀನಿ ಅಂತ ಅವ್ರನ್ನ ಚೆನ್ನಾಗಿನ್ನು ಮಾತಾಡೋದು ಅದ್ರ ಜೊತೆ ನಾವು ಮಾಡ್ತಿದ್ದೆ. ಅವ್ನು ಮಾತು ಅವರು ನನ್ನ ತಂದೆಯವರಿಗೆ
ಎಂಗೇಜ್ಮೆಂಟ್ಗೆ ರಾಜಕೀಯ ಭಾಳ ವೈಬನ್ಸ್ ಅವ್ರು ಇವನ್ನೆಲ್ಲ ಗಮನಿಸ್ತಿದ್ದಾರೆ. ಅವನು ನಮ್ಮ ತಂದೆಯವರು ಲೇಸ್ಲಿಚ ಪಾರ್ಟಿಯೊಳಗೆ ಇದ್ರೆ ಅವತ್ತು ಅವನು ರೈತರು ಅಂದ್ರೆ ನಾನು ಎಮ್ ಎಲ್ ಸಿ ಅವಷ್ಟ ಅವನು ರೈತರು ಬರಗಾಲದ ಬಗ್ಗೆ ಅಡ್ಜಸ್ಟ್ಮೆಂಟ್ ಮೋಷನ್ ತರಬೇಕು ಅಂತ ಹೇಳಿ ನಿರ್ಣಯ ಲೇಸ್ಲಿಚ ಪಾರ್ಟಿ ಅವನು ಏನು ಹೇಳಿದ್ರು ಬರಗಾಲದ ಬಗ್ಗೆ ಅಡ್ಜಸ್ಟ್ಮೆಂಟ್ ಮೋಷನ್ ಅನ್ನ ಎಚ್ ಕೆ ಪಾಟೀಲ್ ಮೂವ್ ಮಾಡಬೇಕು ಕೌನ್ಸಿಲ್ ನಾಗ ಹಿ ಶುಡ್ ಬಿ ದಿ ಫಸ್ಟ್ ಸ್ಪೀಕರ್ ಲೀಡ್ ಆಫ್ ಅಪೋಸಿಷನ್ ಪ್ರಿವಿಲೇಜ್ ಲೀಡ್ ಆಫ್ ಅಪೋಸಿಷನ್ ಮಾಡಿಕೊಂಡು ನಮ್ಮ ಹೇಗೆ ಎಚ್ ಕೆ ಪಾಟೀಲ್ ಮಾಡಿಕೊಂಡು ಸ್ವಲ್ಪ ಟೈಮ್ ಇದೆ ನಿಮಿಷ ಎಲ್ಲರಿಗೂ ಒಂದು ಮಜಿಗರ ಅಂದರೆ ಅವನು ಪ್ರಪೋಸಿಂಗ್ ಮೈ ನೇಮ್ ಡೂ ಐ ವಾಸ್ ದಿ ಯಂಗೆಸ್ಟ್ ಸ್ನೇಹಿತನಾಗಿ ಮುಂದಿನ